ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಿಗೆ. ನಾನು ಪ್ರಜ್ವಲ. ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಅದರಲ್ಲಿ ಪ್ರಮುಖವಾದದ್ದು ರಾಜ್ಯದಲ್ಲಿ ಒಮಿಕ್ರಾನ್ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. 2 ಕೇಸ್ ಪತ್ತೆಯಾದ ಬಳಿಕ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಆದರೆ ಹೋದಲ್ಲಿ ಬಂದಲ್ಲಿ ರೂಲ್ಸ್ ಬಗ್ಗೆ ಮಾತನಾಡೋ ಆರೋಗ್ಯ ಸಚಿವ ಸುಧಾಕರ್ ಕ್ಷೇತ್ರದಲ್ಲೇ ನಿಯಮವನ್ನು ಉಲ್ಲಂಘಿಸಿ ಜಾತ್ರೆ ಮಾಡಲಾಗಿದೆ. ಮಳೆರಾಯನ ಆರ್ಭಟಕ್ಕೆ ರಾಜ್ಯದ ಅನ್ನದಾತರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಮಲೆನಾಡು ಕರಾವಳಿಯ ರೈತರದ್ದು ಕಟಾವಿಗೆ ಬಂದಿದ್ದ ಭತ್ತದ ಫಸಲನ್ನು ಕಳೆದುಕೊಂಡಿದ್ದಾರೆ. ಚಿಕ್ಕಮಗಳೂರಲ್ಲಿ ಕಟಾವು ಮಾಡಿಟ್ಟಿದ್ದ ರಾಗಿ ಬೆಳೆಯನ್ನ ವರುಣ ಆಹುತಿ ಪಡೆದಿದ್ದಾನೆ. ದೇಶದ ಗಡಿ ಕಾದಿದ್ದ ಯೋಧನನ್ನ ಬಳ್ಳಾರಿ ಜಿಲ್ಲಾಡಳಿತ ಸತಾಯಿಸ್ತಾ ಇದೆ. ಮನೆ, ಕೃಷಿ ಭೂಮಿಗಾಗಿ ನಿವೃತ್ತ ಯೋಧ ಮಲ್ಲಪ್ಪ ಹಲವು ವರ್ಷಗಳಿಂದ ಅಲೆದಾಡ್ತಿದ್ದಾರೆ. ಸವಲತ್ತು ಕೊಡಬೇಕಂತ ಕೋರ್ಟ್ ಆದೇಶ ಕೊಟ್ಟರೂ ಜಿಲ್ಲಾಡಳಿತ ಮಾತ್ರ ಕ್ಯಾರೆ ಅಂತಿಲ್ಲ. ದಿಢೀರ್ ಬೆಲೆ ಕುಸಿತದಿಂದ ಬಾಳೆ ಬೆಳೆಗಾರ ಕಂಗಾಲಾಗಿ ಹೋಗಿದ್ದಾನೆ. ಮಾರುಕಟ್ಟೆಯಲ್ಲಿ ರೇಟ್ ಕುಸಿತದಿಂದ ಕೊಪ್ಪಳದ ರೈತ ರೋಸ್ ಹೋಗಿದ್ದಾನೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 6 ಎಕರೆಯಲ್ಲಿ ಬೆಳೆದಿದ್ದ ಫಸಲನ್ನು ಜೆಸಿಬಿ ಮೂಲಕ ನಾಶ ಮಾಡಿದ್ದಾನೆ. ರಾಷ್ಟ್ರ ಮಟ್ಟದಲ್ಲಿ ಸೆಣಸೋದಕ್ಕೆ ಬಾಗಲಕೋಟೆಯ ಕುಸ್ತಿಪಟುಗಳ ಟೀಮ್ ರೆಡಿಯಾಗ್ತಾ ಇದೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ 15 ವರ್ಷದೊಳಗಿನ ಕಿರಿಯ ಜಟ್ಟಿಗಳು ಎದುರಾಳಿಗಳನ್ನ ಮಣಿಸೋದಕ್ಕೆ ಕಸರತ್ತು ಮಾಡ್ತಿದ್ದಾರೆ. ರಾಷ್ಟ್ರ ಮಟ್ಟದ ಟೀಮ್ಗೆ ಬಾಲಕಿಯು ಆಯ್ಕೆಯಾಗಿರೋದು ವಿಶೇಷ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.